ಆ ರೀತಿ ವಾಗ್ದಾನಗಳನ್ನು ಕೊಟ್ಟಾಗ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಕೇಳಬೇಕಾದ್ರೆ ಅದನ್ನು ನನಗೆ ಬರೆದಿಟ್ಟು ಪ್ರಾರ್ಥನೆ ಮಾಡೋ ಅನುಭವ. ಹೌದು, ನಾನು ಈ ರೀತಿ ಒಂದು ಪ್ರಾರ್ಥನೆ ಡೈರಿಯನ್ನು ಇಟ್ಟಿದ್ದೇನೆ, ಇದರಲ್ಲಿ ಬರೆದಿಟ್ಟು ದಿನಾಂಕವನ್ನು ಹಾಕಿ ಈಗ ದೇವರೊಂದು ಯೋಜನೆ ಕೊಡುತ್ತಾರೆ, ಈ ಸೇವೆಯನ್ನು ನೀನು ನೆರವೇರಿಸಬೇಕು, ಈ ಜನರಿಗೆ ಈ ಒಂದು ಸಹಾಯ ಮಾಡಬೇಕು, ಈ ರಾಜ್ಯದಲ್ಲಿ ಈ ಸೇವೆ ಮಾಡಬೇಕು ಎಂದು ಹೇಳುವಾಗ ದೇವರೊಂದು ಕೆಲಸ ಕೊಟ್ಟರೆ ಅದನ್ನು ಇಟ್ಟು ಹಾಗೆ ಪ್ರಾರ್ಥನೆ ಮಾಡುವ ಹಾಗೆ ಅದಕ್ಕಾಗಿ ಪ್ರಾರ್ಥನೆ ಮಾಡುವಾಗ ದೇವರು ಅದಕ್ಕೆಂದು ಪ್ರತ್ಯೇಕವಾಗಿ ವಾಗ್ದಾನವನ್ನು ಕೊಡುವರು. ಅದು ನಮ್ಮ ಪ್ರಾರ್ಥನೆ ಪರಿಪೂರ್ಣವಾಗುವಾಗಲೇ ಕೊಡುತ್ತಾರೆ, ಸುಮ್ಮನೆ ಕೊಡುವುದಿಲ್ಲ. ಕೆಲವೊಮ್ಮೆ ನಮಗೆ ಯೋಜನೆಯನ್ನು ಕೊಡುವಾಗ ಇದನ್ನು ಹೇಗೆ ಮಾಡುವುದು ಅಂದ ಕೂಡಲೇ ತಕ್ಷಣ ವಾಗ್ದಾನ ಕೊಡುವರು, ಇದನ್ನು ನಂಬಿ ನೀನು ಮಾಡು, ಆ ವಾಕ್ಯವನ್ನು ಆ ವಾಗ್ದಾನವನ್ನು ಬರೆದಿಟ್ಟು ಅದನ್ನು ಹೇಳಿ ಹೇಳಿ ಆ ಸೇವೆಗಾಗಿ ಪ್ರಾರ್ಥನೆ ಮಾಡುವೆ. ಆಗ ಅದು ಹಾಗೆ ನೆರವೇರುತ್ತದೆ, ನೀವು ಹೇಳಿದಿರಿ ನೀವು ಮಾಡಿರಿ, ನೀವು ವಾಗ್ದಾನ ಕೊಟ್ಟಿರಿ ಅದೇ ರೀತಿ ಮಾಡಿರಿ, ಹಾಗೆ ಪ್ರಾರ್ಥನೆ ಮಾಡುತ್ತಾ 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 ಅದು ಹಾಗೆ ನೆರವೇರುವುದನ್ನು ನೋಡಬಹುದು. ಸೊ ಇವಾಗ ಇದನ್ನು ನೋಡ್ತಾ ಇರುವಂಥ ವಿಶ್ವಾಸಿಗಳಾಗಲಿ ಇಲ್ಲ ಸೇವಕರಾಗಲಿ, ಅವರು ಹೋಗಿ ವೈಯಕ್ತಿಕವಾಗಿ ಆ ಪ್ರಾರ್ಥನೆಯಲ್ಲಿ ದೇವ್ರ ಹತ್ರ ಕೇಳಿ ದೇವ್ರು ಹೇಳೋದನ್ನು ಬರೆದು ಅದಕ್ಕಾಗಿ ಒಂದು ತಿಂಗಳು ಅದುವೇ ನೆರವೇರುತ್ತದೆ. ಕರ್ತನು ಹೇಳಿಲ್ಲ ಅಂತ ಹೇಳಿದ್ರೆ ಆತನ ಅದನ್ನು ಅಂಗೀಕರಿಸ್ಕೊಳ್ಳೋದು ಇಲ್ಲ, ಅಂಗೀಕರಿಸುವುದು ಇಲ್ಲ. ಈಗ ಓರಲ್ ರಾಬರ್ಟ್ಸ್ ಯೂನಿವರ್ಸಿಟಿಯನ್ನು ಆರಂಭಿಸಿ ಅದನ್ನು ಡೆಡಿಕೇಟ್ ಮಾಡುವುದಕ್ಕೆ ಬಿಲಿಗ್ರಾಮ್ ಅವರು ಬಂದಿದ್ದರು, ಅವರೇ ಡೆಡಿಕೇಟ್ ಮಾಡಿದ್ದು. ಬಿಲಿಗ್ರಾಮ್ ಅವರಿಗೆ ಲಕ್ಷಗಟ್ಟಲೆ ಡಾಲರ್ ಸುರಿಯುವುದಕ್ಕೆ ಸಿದ್ಧ ಇದ್ದರು ನೀವೊಂದು ಯೂನಿವರ್ಸಿಟಿಯನ್ನು ಆರಂಭಿಸಿ, ಯಾಕೆಂದರೆ ಓರಲ್ ರಾಬರ್ಟ್ಸ್ಗಿಂತ ಫೇಮಸ್ ಆದಂಥವರು ಬಿಲಿಗ್ರಾಮ್ ಅವರು, ಅಷ್ಟು ಬ್ಯಾಪ್ಟಿಸ್ಟ್ ಸಭೆಗಳೆಲ್ಲ ಅವರಿಗೆ ಸಪೋರ್ಟ್, ಬಿಲಿಗ್ರಾಮ್ ಅಷ್ಟು ಹಣವನ್ನು ಕೂಡ ಹಿಂದೆ ಕಳಿಸಿದರಂತೆ. ದಿ ಮ್ಯಾನ್ ಹೂ ವಾಕ್ಸ್ ವಿತ್ ಗಾಡ್ ಎಂದು ಅವರ ಬಗ್ಗೆ ಒಂದು ಹಳೆಯ ಪುಸ್ತಕ ಇದೆ, ಅವರ ಅನೇಕ ಇಂಟ್ರೆಸ್ಟಿಂಗ್ ಅನುಭವಗಳೆಲ್ಲ ಅದರಲ್ಲಿ ಇದೆ. ನೋಡುವಾಗ ಅದು ಓರಲ್ ರಾಬರ್ಟ್ಸ್ಗೆ ದೇವರು ಕೊಟ್ಟಂಥ ಒಂದು ದರ್ಶನ. ನನಗೆ ದೇವರು ಅದನ್ನು ಹೇಳಲಿಲ್ಲ, ನನಗೆ ದೇವರು ಸುವಾರ್ತೆ ಸಾರದಕ್ಕೆ ಹೇಳಿದರೆ ನಾನು ಸಾರುತ್ತಾ ಇದ್ದೇನೆ, ನನಗೆ ಅದು ಕೊಡಲ್ಪಟ್ಟಿಲ್ಲ ಎಂಬುದಾಗಿ ಹಣವನ್ನು ರಿಟರ್ನ್ ಮಾಡಿದರು. ಸ್ತೋತ್ರ. ಹಣ ಬರ್ತದೆ ಎಂಬುದಾಗಿ ಸೇವೆ ಮಾಡೋದಕ್ಕೆ ಆರಂಭಿಸ್ತಾರೆ, ಅದು ಡೇಂಜರ್, ಅದು ಬಹಳ ಆಪತ್ತು. ಇಂದು ಅನೇಕರ ಪ್ರಾರ್ಥನೆ ಕೇಳಲ್ಪಡದೇ ಇರುವುದಕ್ಕೆ ಕಾರಣ ಇದುವ. ಸೇವಕರ ಪ್ರಾರ್ಥನೆ ಕೂಡ ಕೇಳಲ್ಪಡದೆ ಸಭೆಗಳು ಇಂದು ಅಡಗಿಸಲ್ಪಟ್ಟು ಬೆಳವಣಿಗೆ ಇಲ್ಲದೆ ಇರೋದಕ್ಕೆ ಕಾರಣ ಇದುವ. ದೇವ್ರು ಹೇಳುವರು, ನಾನು ಹೇಳಿದೆನಾ, ನೀನು ಅವರನ್ನು ಇವರನ್ನು ನೋಡಿ ನೀನೇ ಪ್ಲ್ಯಾನ್ ಮಾಡುತ್ತೀಯ, ನೀನೇ ನಿನ್ನಷ್ಟಕ್ಕೆ ಪ್ಲ್ಯಾನ್ ಮಾಡಿ ನನಗೆ ಅದು ಕೊಡು ಇದು ಕೊಡು ಎಂಬುದಾಗಿ ನನ್ನ ಬಳಿ ಕೇಳುತ್ತೀಯ, ನಾನು ಹೇಗೆ ಆಶೀರ್ವಿಸಲು ಸಾಧ್ಯ? ಇದನ್ನು ಅರ್ಥ ಮಾಡಿಕೊಳ್ಳದೆ ಅನೇಕರು ದೇವರು ಆಶೀರ್ವಿಸುವಂಥ ಸೇವೆಗಳನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುತ್ತಾರೆ. ಇವರು ಹೀಗೆ ಮಾರ್ಪಟ್ಟರೆ ದೇವರು ಇವರನ್ನು ಕೂಡ ಆಶೀರ್ವದಿಸುವರಲ್ಲವಾ? ಅದು ಅವರಿಗೆ ಅರ್ಥವಾಗುತ್ತಾ ಇಲ್ಲ, ಒಂದು ನಂಬಿಕೆ ಇಲ್ಲ. ಅದು ಅಂದ್ರೆ ಬೇಸ್ ಏನಂದರೆ ಕರ್ತನು ಹೇಳಬೇಕು. ಅದೇ ತರ ವಿಶ್ವಾಸಿ, ದೇವರೇ ನೀವು ಪರಿಹಾರಿ ಅಂತ ಹೇಳಿದಿರಾ, ನೀವು ಪ್ರೊವೈಡರ್ ಅಂತ ಹೇಳಿದಿರಾ, ಆ ಬೈಬಲ್ ವಾಕ್ಯಗಳು ಅವ್ರಿಗೆ ತಿಳಿದಿದ್ರೆ ಆ ಸಿಚುವೇಶನಲ್ಲಿ ಅವರು ಅದನ್ನ ಹೇಳಿ ಪ್ರಾರ್ಥನೆ ಮಾಡಿದ್ರೆ ದೇವರು ಕಾರ್ಯ ಮಾಡ್ತಾರೆ. ಹೌದಾ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಖಂಡಿತ ನಿಜ. ನಾವು ಪ್ರಾರ್ಥಿಸುವುದಕ್ಕೆ ದೇವರ ಮುಂದೆ ಹೋಗುವಾಗ ಆತನು ಸಿಂಹಾಸನದಲ್ಲಿ ಆಸನ ರೂಢನಾಗಿರುವಂತಹ ನೀತಿಯ ನ್ಯಾಯಾಧಿಪತಿ ಕರ್ತನು, ಮತ್ತೊಂದು ಕಡೆ ತಂದೆ, ನಮಗೋಸ್ಕರ ಕರುಣೆಯುಳ್ಳಂತ ಒಳ್ಳೆಯೊಬ್ಬ ತಂದೆ. ಆತನ ಮುಂದೆ ಹೋಗುವಾಗ ಈಗ ಹೊಸದಾಗಿ ಯಾರಾದರೂ ಯೇಸುವಿನ ಬಳಿಗೆ ಬರುವಾಗ ಅವರು ಯೇಸು ಎಂಬುದಾಗಿ ಅತ್ತರೆ ಟಕ್ಕೆಂದು ಕರುಣಿಸುವನು. ಅವರ ಕಾರ್ಯ ಡಿಫ್ರೆಂಟ್, ಅದು ಬೇರೆ. ಅವರು ಆಗತಾನೆ ಬರುತ್ತಾರೆ, ದೇವರ ಮುಂದೆ ಅಳುತ್ತಾರೆ, ಅದಕ್ಕೆ ಉತ್ತರ ಸಿಗುತ್ತದೆ. ಅದೇ ರಕ್ಷಿಸಲ್ಪಟ್ಟು ಅಭಿಷೇಕ ಹೊಂದಿ ಸೇವಕನಾಗಿ ಒಂದು ಒಳ್ಳೆ ಬೆಳೆದ ಅವಸ್ಥೆಗೆ ಬರುವಾಗ ಯೇಸುವೆ ಎಂಬುದಾಗಿ ಅಳುತ್ತಾ ಇದ್ದರೆ ಅದು ಸರಿಯಲ್ಲ. ಹೋಗಿ ದೇವರ ಸಿಂಹಾಸನದ ಮುಂದೆ ನಿಂತು, ನಾನು ನಿಮ್ಮ ಸೇವಕ, ನಿಮ್ಮ ಮಗ ಬಂದಿದ್ದೇನೆ, ನೀವು ನನಗೆ ಅಧಿಕಾರ ಕೊಟ್ಟಿದ್ದೀರಿ, ನನ್ನ ನಾಮದಲ್ಲಿ ಏನೇ ಕೇಳಿದರೂ ಮಾಡುತ್ತೇನೆ ಎಂಬುದಾಗಿ ಇವರಿಗೆ ಈ ಕಾರ್ಯ ಮಾಡಿರಿ ದೇವರೇ. ಆ ರೀತಿಯಾಗಿ ಹೇಳಿದರೆ ದೇವರಿಂದ ತಿರಸ್ಕರಿಸಲು ಆಗದು, ಯಾಕಂದರೆ ದೇವರೇ ನಮಗೆ ಆ ಅಧಿಕಾರವನ್ನು ಕೊಟ್ಟಿದ್ದಾರೆ, ವಾಗ್ದಾನ ಕೊಟ್ಟಿದ್ದಾರೆ, ಒಂದು ಹಕ್ಕನ್ನು ಕೊಟ್ಟಿದ್ದಾರೆ. ಹಾಗಾದರೆ ಆ ಸ್ಥಳಕ್ಕೆ ತಕ್ಕಂತೆಯೇ, ಆ ಒಂದು ಪರಿಸ್ಥಿತಿಗೆ ತಕ್ಕಂತೆಯೇ ಉತ್ತರವು ಬರುವಂಥದ್ದು. ಸಾಧಾರಣವಾಗಿ ಅನ್ಯರು ಬರುವಾಗ ಅವರಿಗೆ ವಾಕ್ಯ ತಿಳಿದಿರುವುದಿಲ್ಲ, ಎಲ್ಲವೂ ಹೊಸದೆ. ಯೇಸು ಎಂದು ಅತ್ತ ಕೂಡಲೇ ದೇವರು ಕರುಣಿಸುವರು. ಹೊಸಬರಿಗೆ ಬೇಗ ಅದ್ಭುತ ನಡೆಯುತ್ತದೆ, ಅವರಿಗೆ ಬೇರೆ. ಅವರು ಬಂದು ಯೇಸು ಎಂಬುದಾಗಿ ಅತ್ತ ಕೂಡಲೇ ಅವರಿಗೆ ಅದ್ಭುತ ನಡೆಯುತ್ತದೆ. ಅದೇ ವ್ಯಕ್ತಿ ರಕ್ಷಿಸಲ್ಪಟ್ಟು ಬೆಳೆದ ನಂತರ ದೇವರ ಮುಂದೆ ಬಂದು ಅತ್ತರೆ ಆ ಕತೆ ನಡೆಯುವುದಿಲ್ಲ. ನೀನು ವಾಕ್ಯದ ಪ್ರಕಾರ ಪ್ರಾರ್ಥಿಸು, ಬೆಳವಣಿಗೆ ಬೇಕಲ್ಲ, ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು. ಈಗ ವಿಶ್ವಾಸಿ ಅತ್ತು ಪ್ರಾರ್ಥನೆ ಮಾಡುವರು, ನಾವು ಆ ರೀತಿಯಾಗಲ್ಲ. ಸಿಂಹಾಸನದಲ್ಲಿರುವಂತಹ ತಂದೆಯನ್ನು ನೋಡಿ ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನಿಂದ ತುಂಬಿ ಪ್ರಾರ್ಥಿಸಬೇಕು. ನಮ್ಮ ಪ್ರಾರ್ಥನೆಯಲ್ಲಿ ತ್ರಯೇಕ ದೇವರು ಸೇರಬೇಕು, ಇದನ್ನು ಬೆಳವಣಿಗೆ ಹೊಂದಿದವರು ಸೇವಕರು ತಿಳಿಯಬೇಕು. ತಂದೆಯನ್ನು ನೋಡಿ ಯೇಸುವಿನ ನಾಮದಲ್ಲಿ ಆತ್ಮನಿಂದ ತುಂಬಿ ಪ್ರಾರ್ಥಿಸಬೇಕು. ಆಗ ಪ್ರಾರ್ಥನೆಯಲ್ಲಿ ಮೂರು ಜನರು ಸೇರುತ್ತಾರೆ, ಆ ಪ್ರಾರ್ಥನೆಯೇ ಶಕ್ತಿ ಉಳ್ಳದ್ದು. ಹಾಗೆ
ಅದಕ್ಕೆ ಸುವಾರ್ತೆ ಸಾರುವಾಗ ಮಾಡುವ ಪ್ರಾರ್ಥನೆ ಬೇರೆ. ಹೊಸದಾಗಿ ಒಂದು ಆತ್ಮ ಪ್ರಾರ್ಥನೆ ಮಾಡುವಾಗ ಏಸು ಎಂಬುದಾಗಿ ಕರೆ, ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡು, ಅವರನ್ನು ನಡೆಸುವಂಥ ರೀತಿ ಬೇರೆ. ಆದರೆ ವಿಶ್ವಾಸಿಗಳನ್ನು ಕರೆದು ಕೂರಿಸಿ ದೇಶಕ್ಕೋಸ್ಕರ ಪ್ರಾರ್ಥಿಸುವಾಗ ನಡೆಸುವ ಕಾರ್ಯ ಬೇರೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ನಾವೊಬ್ಬರ ಆತ್ಮಿಕ ಸ್ಟ್ಯಾಂಡರ್ಡ್ ಅನ್ನು ಅರ್ಥ ಮಾಡಿಕೊಂಡು ಹೇಗೆ ಪ್ರಾರ್ಥಿಸಬೇಕೆಂಬುದಾಗಿ ಸತ್ಯವೇದದಲ್ಲಿ ಇದೆ. ಈಗ ಎಲಿಯನ ಪ್ರಾರ್ಥನೆ ತೆಗೆಯಿರಿ. ಸತ್ಯವೇದದಲ್ಲಿ ಎಲಿಯನ ಪ್ರಾರ್ಥನೆಯ ಕುರಿತಾಗಿಯೇ ಸಾಕ್ಷಿ ಬರೆಯಲ್ಪಟ್ಟಿದೆ. ಎಲಿಯನು ಸಹ ನಮ್ಮಂತ ಸ್ವಭಾವವುಳ್ಳವನಾಗಿದ್ದು ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದ. ಅವನ ಪ್ರಾರ್ಥನೆ ಕುರಿತಾಗಿ ಸತ್ಯವೇದ ಸಾಕ್ಷಿ ಹೇಳುತ್ತದೆ. ಅಂದರೆ ಎಲಿಯನ ಹಾಗೆ ನಾವು ಪ್ರಾರ್ಥನೆ ಮಾಡಿದರೆ ಅದ್ಭುತ ನಡೆಯುತ್ತದೆ. ಅಂದರೆ ಎಲಿಯನು ನಮ್ಮಂತ ಸ್ವಭಾವವುಳ್ಳಂತ ವ್ಯಕ್ತಿಯೇ. ಪರಿಶುದ್ಧಾತ್ಮನು ಎಲಿಯನು ದೊಡ್ಡ ಪ್ರವಾದಿ. ನಾವೊಂದು ಕೊಳ್ತೇವೆ, ಅವನು ಪ್ರಾರ್ಥನೆ ಮಾಡಿದರೆ ಮಳೆ ಬರುವುದಿಲ್ಲ, ಅವನು ಪ್ರಾರ್ಥನೆ ಮಾಡಿದರೆ ಮಳೆ ಬರುತ್ತದೆ, ಅವನು ಪ್ರಾರ್ಥನೆ ಮಾಡಿದರೆ ಬೆಂಕಿ ಇಳಿಯುತ್ತದೆ, ಇದೆಲ್ಲ ನಾವಂದುಕೊಳ್ಳುವಂಥದ್ದು. ಆದರೆ ಪರಿಶುದ್ಧಾತ್ಮನು ಏನು ಬರೆದಿಟ್ಟಿದ್ದಾನೆ, ನಮ್ಮಂತ ಸ್ವಭಾವ ಉಳ್ಳವನಾಗಿದ್ದರೂ ಕೂಡ ಆಸಕ್ತಿಯಿಂದ ಪ್ರಾರ್ಥಿಸಿದನು. ಅಂದರೆ ಪ್ರಾರ್ಥನೆಯಲ್ಲಿ ಆಸಕ್ತಿಯಿಂದ ಪ್ರಾರ್ಥಿಸುವಂಥದ್ದೇ ಮುಖ್ಯ. ಎಲಿಯನ ಕೆಲವು ಪ್ರಾರ್ಥನೆಗಳನ್ನು ನೋಡಿರಿ. 1 Arasugalu 17:17 ಸತ್ತು ಹೋದಂಥ ಆ ವಿಧವೆಯ ಮಗನಿಗಾಗಿ ಅವನು ಪ್ರಾರ್ಥನೆ ಮಾಡುತ್ತಾನೆ. ಎಲಿಯನು ಪ್ರಾರ್ಥನೆ ಮಾಡುವಾಗ 21 ಹುಡುಗನ ಮೇಲೆ 3 ಬೋರ್ಲ ಬಿದ್ದು, ನನ್ನ ದೇವರಾದ ಯಹೋವನೇ, ಈ ಹುಡುಗನ ಪ್ರಾಣವು ತಿರುಗಿ ಬರುವಂತೆ ಮಾಡು ಎಂಬುದಾಗಿ ಆತನಿಗೆ ಮೊರೆ ಇಟ್ಟನು. ಒಂದು ಅಧಿಕಾರದಿಂದ ಪ್ರಾರ್ಥಿಸುತ್ತಾನೆ, ಒಂದು ಹಕ್ಕಿನಿಂದ ಪ್ರಾರ್ಥಿಸುತ್ತಾನೆ. ದೇವರೇ, ಹುಡುಗನ ಪ್ರಾಣವನ್ನು ತಿರುಗಿ ಬರುವಂತೆ ಮಾಡಿರಿ, ಆ ರೀತಿ ಪ್ರಾರ್ಥಿಸುತ್ತಾನೆ. ದೇವ್ರ ಮುಂದೆ 10 ದೇವರೇ ಕರುಣಿಸಿರಿ, ವಿಧವೆ, ಒಬ್ಬನೇ ಮಗ, ಆ ರೀತಿ ಪ್ರಾರ್ಥಿಸುತ್ತಾ ಇಲ್ಲ. ಇವನೊಬ್ಬ ಪ್ರವಾದಿ ಅಲ್ವಾ, ಹಾಗಾಗಿ ಕರ್ತನ ಮುಂದೆ ನಿಂತು ಆ ಒಂದು ಹಕ್ಕನ್ನು, ಅಥಾರಿಟಿಯನ್ನು ಉಪಯೋಗಿಸಿಕೊಂಡು ತಿರುಗಿ ಬರುವಂತೆ ಮಾಡಿರಿ. ಮುಂದಿನ ವಾಕ್ಯದಲ್ಲಿ ಯಹೋವನು ಎಲಿಯನ ಪ್ರಾರ್ಥನೆಯನ್ನು ಕೇಳಿದ್ದನು, ಉತ್ತರ ಬಂದಿತ್ತು, ತಕ್ಷಣವೇ ಅದ್ಭುತ ನಡೆಯಿತು. 18 ಬರುವಾಗ ಅಲ್ಲಿ ಬೆಂಕಿಗೋಸ್ಕರ ಪ್ರಾರ್ಥಿಸುತ್ತಾನೆ. ಕರ್ಮೇಲ್ ಬೆಟ್ಟದಲ್ಲಿ ಬೆಂಕಿ ಇಳಿದು ಬರಬೇಕು, ಅದಕ್ಕಾಗಿ ಪ್ರಾರ್ಥನೆ. ದೇಶದಲ್ಲಿ ಉಜ್ಜೀವನ ಬರಬೇಕು, ಜನರು ಮಾನಸಾಂತರ ಹೊಂದಬೇಕು, ಒಂದು ಅದ್ಭುತ ನಡೆಯಬೇಕು. 18:36 ವಾಕ್ಯದಲ್ಲಿ ಸಂಧ್ಯಾ ನೈವೇದ್ಯದ ಹೊತ್ತಿಗೆ ಪ್ರವಾದಿಯಾದ ಎಲಿಯನು ವೇದಿಕೆಯ ಹತ್ತಿರ ಬಂದು, ಅಬ್ರಹಾಂ, ಈಸಾಕ್, ಇಸ್ರಾಯೇಲ್ಯರ ದೇವರ ಯಹೋವನೇ, ಅಂದರೆ ದೇವರ ಮುಂದೆ ಹೋಗುವಾಗ, ದೇವರೇ ನಿಮ್ಮ ಮಗ ನಾನು ಬಂದಿದ್ದೇನೆ. ಈಗ ನಾನು ಕೆಲವೊಮ್ಮೆ ಪ್ರಾರ್ಥನೆ ಮಾಡುವಾಗ ದೇವರೇ ನಿಮ್ಮ ಸೇವಕನಾಗಿ ನಾನು ಕೇಳುತ್ತೇನೆ, ದೇವರದನ್ನು ತಿರಸ್ಕರಿಸುವುದೇ ಇಲ್ಲ. ಅಂದರೆ ನಮಗೂ ದೇವರಿಗಿರುವಂಥ ಸಂಬಂಧ ಸರಿಯಾಗಿದ್ದರೆ ದೇವರು ತಿರಸ್ಕರಿಸುವುದೇ ಇಲ್ಲ. ನನ್ನ ಸೇವಕ ಕೇಳಿದನು, ಖಂಡಿತ ಮಾಡುತ್ತೇನೆ, ಆತನು ಮಾಡುವನು. ನಾವು ಹಕ್ಕಿನಿಂದ ಕೇಳಬೇಕು, ಆತನ ಯಜಮಾನ ನಾವು ಸೇವಕರು ಎಂಬುದಾಗಿ ಧೈರ್ಯವಾಗಿ ಕೇಳಬೇಕು. ಇದೇ ನಾವು ಪ್ರಾರ್ಥಿಸುವಂಥ ಈ ಕಾರ್ಯಗಳನ್ನು ಅರಿತುಕೊಳ್ಳಬೇಕು. ಇಲ್ಲಿ ಬೆಂಕಿ ಇಳಿದು ಬರಬೇಕು ಅಲ್ಲಿ ಹೇಳುವಾಗ, ಇವುಗಳನ್ನೆಲ್ಲ ನಿನ್ನ ಅಪ್ಪಣೆಯ ಮೇರೆಗೆ ಮಾಡಿದ್ದೇನೆಂಬುದನ್ನು ಈ ಹೊತ್ತು ತೋರಿಸು ಎಂದು ಹೇಳುತ್ತಾನೆ. ನಾನು ಸ್ವಂತ ಇದನ್ನು ಮಾಡುತ್ತಾ ಇಲ್ಲ, ನೀವು ಹೇಳಿದಿರಿ, ಈ ರೀತಿ ಸವಾಲು ಹಾಕು, ಹೀಗೆ ಹೋರಿಯನ್ನು ಕತ್ತರಿಸಿಡು, ನಾನು ಬೆಂಕಿಯನ್ನು ಕಳಿಸುತ್ತೇನೆ ಎಂದು ಹೇಳಿದಿರಿ, ನಿಮ್ಮ ಅಪ್ಪಣೆ ಪ್ರಕಾರ ನಾನು ಮಾಡಿದ. ಆಗ ಮೊರೆ ಇಡುವಾಗ ಯಾಕೆ ಮಾತನ್ನು ಹೇಳುತ್ತಾನೆ ಅಬ್ರಹಾಂ, ಈಸಾಕ್, ಇಸ್ರಾಯೇಲರ ದೇವರ? ಅಬ್ರಹಾಮನಿಗೆ ದೇವರು ಮಾತು ಕೊಟ್ಟರು, ಅದನ್ನು ನೆರವೇರಿಸಿದರು. ಈಸಾಕನಿಗೆ ಮಾತು ಕೊಟ್ಟರು, ನೆರವೇರಿಸಿದರು. ಯಾಕೋಬನಿಗೆ ಮಾತು ಕೊಟ್ಟರು, ನೆರವೇರಿಸಿದರು. ನನಗೆ ಮಾತು ಕೊಟ್ಟಿರಿ, ನೆರವೇರಿಸಿ. ನೀವು ಅಬ್ರಹಾಮನಿಗೆ ಹೇಳಿದಿರಿ, ಹಾಗೆ ಮಾಡಿದಿರಿ. ನನಗೆ ಹೇಳಿದಿರಲ್ಲೋ, ನಿಮ್ಮ ಮಾತಿನಂತೆ ನಾನಿದನ್ನೆಲ್ಲ ಮಾಡಿದ್ದೇನೆ. ಅಂದರೆ ದೇವರ ಮಾತಿನಂತೆ ನಾವು ಮಾಡಿದರೆ ಹಕ್ಕಿನಿಂದ ಪ್ರಾರ್ಥನೆ ಮಾಡಬಹುದು, ಭಾರದಿಂದ ಪ್ರಾರ್ಥಿಸಬಹುದು. ಆ ಪ್ರಾರ್ಥನೆ ಶಕ್ತಿಯುಳ್ಳದ್ದು, ಆಗ ಬೆಂಕಿ ಇಳಿದು ಬರುತ್ತಿದ. ಅದಕ್ಕೆ ಹೇಳುವುದು, ಯಾವ ಕಾರ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿದರೂ ಅದರಲ್ಲಿ ದೇವರ ಚಿತ್ತ ಏನೆಂಬುದನ್ನು ಮೊದಲು ತಿಳಿಯಬೇಕು. 1 Yohana 5:14 ಇದೆ, ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಗೆ ಕಿವಿ ಕೊಡುತ್ತಾನೆಂಬ ಧೈರ್ಯ ಆತನ ವಿಷಯವಾಗಿ ನಮಗೆ ಉಂಟು. ದೇವರಿಂದ ಎಲ್ಲವನ್ನೂ ಕೂಡ ಮಾಡೋದಕ್ಕೆ ಸಾಧ್ಯ, ನನ್ನನ್ನು ಕಾಪಾಡೋದಕ್ಕೆ ಸಾಧ್ಯವಿಲ್ಲವೋ ಆಗುತ್ತದೆ ಎಂದು ರೈಲ್ ಬರುವಾಗ ರೈಲ್ವೆ ಹಳಿಯಲ್ಲಿ ನಡೆದುಕೊಂಡು ಹೋಗಿ ಕರ್ತನು ಕಾಪಾಡುವನು, ಆತನ ವಾಗ್ದಾನಗಳನ್ನು ನಂಬುತ್ತೇನೆ ಎಂಬುದಾಗಿ ಹೇಳಿದರೆ ಹೊಡೆದುಕೊಂಡು ಹೋಗುತ್ತದೆ, ಬೇಗ ದೇವರ ಬಳಿಗೆ ಹೋಗ್ಬೋದು. ಅಷ್ಟೇ, ದೇವರು ಏನೇ ಕೇಳಿದರೂ ಕೊಡುತ್ತಾರೆ ಎಂದು ಹೇಳಿ ದೇವರೇ, ಈ ರೋಡ್ನಲ್ಲಿ ನಾನು ಹಡಗು ಓಡಿಸಬೇಕು, ನನಗೊಂದು ಅದ್ಭುತ ಮಾಡಿ ಅಂದರೆ ನಡೆಯುತ್ತದ? ನಿನ್ನ ಬುದ್ಧಿ ಎಲ್ಲೋಯ್ತು ಎಂದು ದೇವರು ಕೇಳುತ್ತಾರೆ. ಅಂದರೆ ಅದನ್ನೆಲ್ಲ ನಾವು ಅರಿತುಕೊಳ್ಳಬೇಕು. ಸುಮ್ಮನೆ ಕುರುಡರ ಹಾಗೆ ನಂಬಿಕೆ ನಂಬಿಕೆ ಏನು ಕೇಳಿದರೂ ನಡೆಯುತ್ತದೆ ಎಂದು ಹೇಳಿದರೆ ನಂಬಿಕೆಯು ದೇವರ ವಾಗ್ದಾನದ ಆಧಾರದ ಮೇಲೆ ಇರಬೇಕು, ಆಗಲೇ ಅದು ನೆರವೇರುವುದು. ನೀನು ನಂಬುವುದಕ್ಕೆ ಆಧಾರ ಏನು? ಸತ್ಯವೇದದ ಆಧಾರದ ಮೇಲೆ ಇದ್ದರೆ ಮಾತ್ರ ಅದು ನಂಬಿಕೆ. ನೀವು ಇದರ ಬಗ್ಗೆ ಸ್ಪಷ್ಟವಾಗಿ ಕೇಳಿದ್ದೀರಾ ಅಂತ ನಂಬ್ತೇನೆ. ನಿಮಗೆ ಇನ್ನು ಮುಂದೆ ಇದ್ರ ಬಗ್ಗೆ ಡೌಟೇ ಬರಬಾರ್ದು, ಇನ್ನು ಮುಂದೆ ಇದ್ರ ಬಗ್ಗೆ ನಿಮಗೆ ಡೌಟ್ ಬರೋ ಸಾಧ್ಯತೆಯೇ ಇಲ್ಲ. ಸೊ ವಾಕ್ಯನ ಇಟ್ಟು
ನಂಬಿಕೆಯಿಂದ ನೀವು ನಿರಂತರವಾಗಿ ಪ್ರಾರ್ಥನೆ ಮಾಡಿದರೆ ಖಂಡಿತ ಬಿಡುಗಡೆನ ಹೊಂದ್ಕೋತೀರ, ಒಂದು ಬ್ರೇಕ್ ಥ್ರೂ ನಿಮಗೆ ಸಿಗುತ್ತೆ.